ನಿಮ್ಮ ಹೆಸರು ಹೇಳ್ರಿ? ಲಕ್ಷ್ಮೀನಾರಾಯಣ ಸರ್. ಎಷ್ಟು ವಯಸ್ಸು? 68. 68ನಾ? ಆಮೇಲೆ ನಿಮಗೆ ಕಿಡ್ನಿ ಯಾಕೆ ಫೇಲ್ಯೂರ್ ಆಗಿತ್ತು? ಶುಗರ್ ಇತ್ತು ಅಥವಾ ಬಿ ಪಿ ಇತ್ತು? ಬಿ ಪಿ ಇತ್ತು. ಶುಗರ್ ಏನೋ ಇರಲಿಲ್ಲ. ಕಾಲು ಹೋಗ್ತಾ ಇತ್ತು. ಆಮೇಲೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿತ್ತು. ನೀರು ಸೇರ್ಕೊಂಡು ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು. ಬ್ರೀತಿಂಗ್ ಪ್ರಾಬ್ಲಮ್ ತೋರ್ಸಕ್ ಹೋದಾಗ ಅವ್ರೇನು ಮಾಡಿದ್ರೆ, ಇದು ಕಿಡ್ನಿ ಪ್ರಾಬ್ಲಮ್ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಕಿಡ್ನಿ ಪ್ರಾಬ್ಲಮ್ ಇದೆ, ಲಿವರ್ ಪ್ರಾಬ್ಲಮ್ ಏನು ಹೇಳಿಲ್ಲ ಅವರು, ಕಿಡ್ನಿ ಪ್ರಾಬ್ಲಮ್ ಇದೆ, ಬಟ್ ಏನೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಡಯಾಲಿಸಿಸ್ ಹಾಕ್ಬಿಟ್ಟು ಇದಕ್ಕೆ ಐ ಸಿಗೆ ಹಾಕ್ಬಿಟ್ರು. ಐ ಸಿಗೆ ಹಾಕಿದ ಮೇಲೆ ಸುಮಾರು ಒಂದು ವಾರ ಅಲ್ಲಿ ಐ ಸಿ ಎಲ್ಲಿದ್ದ ಮೇಲೆ ಇಲ್ಲಿ ಡಯಾಲಿಸಿಸ್ಗೆ ಹಾಕ್ಬಿಟ್ರು. ನಾನು ಏನಕ್ಕೆ ಅಂದರೆ, ನನ್ನ ಒಬ್ಬರು ಡಾಕ್ಟರ್ ಇದ್ದಾರೆ ಎಮ್ ಡಿ ಡಾಕ್ಟರ್ ಅಂತ, ಅವ್ರನ್ನ ಕನ್ಸಲ್ಟ್ ಮಾಡಿದೆ, ಏನು ಡಯಾಲಿಸಿಸ್, ವಾಟರ್ ಡಯಾಲಿಸಿಸ್ ಅಂತ. ಅವರು ವಾಟರ್ ಡಯಾಲಿಸಿಸ್ ಏನು ಅವಶ್ಯಕತೆ ಏನಿಲ್ಲಲ್ಲಪ್ಪ ನಿಮಗೆ ಅಂತಂದ್ರು. ಆರೋಗ್ಯ ರಿಪೋರ್ಟ್ ಅವ್ರು ನೋಡಿರಲಿಲ್ಲ. ಆಮೇಲೆ ಸರಿ ಮಾಡಿಸ್ಕೊಳಪ್ಪ ಪರವಾಗಿಲ್ಲ ತೊಂದರೆ ಇಲ್ಲ ಅಂತ, ಹಾಗಾಗಿ ಇಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಂಡು ಡಯಾಲಿಸಿಸ್ ಎಲ್ಲ ಮಾಡಿದ ಮೇಲೆ ಇಲ್ಲಿ ಕೈಗಾಗುತ್ತೆ. ಇಲ್ಲಿ ಒಂದು ತಿಂಗಳು ಮಾಡಿದ್ಮೇಲೆ ಇಲ್ಲಿ ಅಂದ್ರೆ ಯಾವಾಗ ಮಾಡಿಸ್ತಾ ಇದ್ರಿ ಈಗ ಡಯಾಲಿಸಿಸ್? ಜನವರಿ ಡಿಸೆಂಬರ್ 3ನೇ ತಾರೀಕಿಂದ 2017. ಈಗ ಒಂದಾ ಎಲ್ಲ ಬರ್ತಾಯ್ತಾ? ಎಲ್ಲ ಆವಾಗ ಎಲ್ಲ ಬರ್ತಾ ಇತ್ತು, ಅಂದ್ರೆ ಮೋಷನ್ ಅದು ಎಲ್ಲ. ಆಮೇಲೆ ಇದು ಮಿರಕಲ್ ಡ್ರಿಂಕ್ಸ್ ಹೆಂಗ್ ಗೊತ್ತಾಯ್ತು ನಿಮಗೆ? ಕ್ಲೀನ್ ಆಗಿ ಆಗ್ತಾ ಇಲ್ಲ. ಅಲ್ಲ, ಇದು ಮಿರಕಲ್ ಡ್ರಿಂಕ್ಸ್ ಹೆಂಗ್ ಗೊತ್ತಾಯ್ತು? ಮಿರಕಲ್ ಡ್ರಿಂಕ್ಸ್ ನಿಮ್ದು ಒಗ್ಗರಣೆ ಡಬ್ಬಿಯಲ್ಲಿ ನಾನು ನೋಡಿದೆ. ನನ್ ಮಗಳು ಹೇಳಿದ್ರು, ನನ್ಗೂ ನನ್ ಮಗಳು ಹೇಳಿದ್ರು, ಅಪ್ಪ ಈ ತರ ಇದೆ ನೋಡಪ್ಪ. ನೀವೇನು ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ? ಯಾವ್ದನ್ನ ಪ್ರಜಾವಣಿಯಲ್ಲಿ ಕೆಲಸ ಮಾಡ್ತಾರೆ? ಎಲ್ಲಿ? ನೋಡಿ ನೀವು ಇದು ಮಾಡಿದ್ರು ಮಗಳು ಹೇಳಿದ್ಮೇಲೆ ನಮ್ಮ ಮಗನಿಗೆ ಮೊಬೈಲ್ ನಲ್ಲಿ ಸರ್ಚ್ ಮಾಡಿ. ಮಗಳು ಏನ್ ಮಾಡ್ತಾ ಇದಾರೆ? ಮಗಳ ಹೌಸ್ ವೈಫ್. ಹೌಸ್ ವೈಫ್. ಆಮೇಲೆ ಮಗನ್ಗೆ ಹೇಳಿ ಅಡ್ರೆಸ್ ಎಲ್ಲ ತೆಗೆದುಕೊಂಡು ನಿಮ್ಮನ್ನು ಭೇಟಿ. ಆಮೇಲೆ ಇದು ತಗೊಂಡ್ಮೇಲೆ ಏನೇನು ಅನುಭವ ಹೇಳ್ರಿ ನೋಡೋಣ ಸ್ವಲ್ಪ. ಯಾಕೆಂದ್ರೆ ಎಷ್ಟೋ ಜನ ಡಯಾಲಿಸಿಸ್ ಇಲ್ಲ ಇರೋರು ಸಫರ್ ಪಡ್ತಾ ಇರ್ತಾರೆ ಇದು ಅಂತ. ಈಗ ಏನ್ ನಿಮ್ಮ ಅನುಭವ ಏನಿತ್ತು ತಗೊಂಡ್ಮೇಲೆ? ನನಗೆ ಈ ಮದ್ದು ತಗೊಂಡ್ಮೇಲೆ ಡೇ ಬೈ ಡೇ ನನಗೆ 2 ತಿಂಗಳವರೆಗೂ ಅಂತ ಇದೇನು ಗೊತ್ತಲ್ಲ, ನಾನು ಅನ್ಕೊಂಡೆ ಏನು ಈ ಮದ್ದಿಂದ ಏನಾಗ್ತದೆ ಇಲ್ವೋ ಅನ್ನೋ ಒಂದು ಅನುಮಾನ ಶುರುವಾಯಿತು. 3 ತಿಂಗಳು 2 ತಿಂಗಳು ಆದ್ಮೇಲೆ 3 ತಿಂಗಳಿಗೆ ಏನಾಯ್ತು ಅಂದ್ರೆ 7.8 ಬಂತು. ಮೊದಲು ಎಷ್ಟಿತ್ತು? 8.22 ಇತ್ತು. ಆಮೇಲೆ 8.21ಗೆ ಬಂದಿದ್ದು. ಅವ್ರು ಡಯಾಲಿಸ್ ಮಾಡಿದ್ರು ಕೂಡ 8.21ನೇ ಬಂದಿದ್ದು. ಅವ್ರು ಏನ್ ಹೇಳ್ತಾ ಇದ್ದೆ, ಡಯಾಲಿಸ್ ಮಾಡ್ಕೊಳ್ಲೇಬೇಕು. ಯಾಕೆ ಸರ್ ಡಯಾಲಿಸ್ ಯಾಕೆ ಮಾಡ್ಕೊಬೇಕಲ್ಲ? ಡಯಾಲಿಸ್ ಇದು ವಾಶಿ ಆಗ್ತದ? ಕಿಡ್ನಿ ವಾಶಿ ಆಗ್ತದ? ಇಲ್ಲ, ವಾಶಿ ಆಗಲ್ಲ. ಮತ್ತೇನಕ್ಕೆ ತಗೋಬೇಕು? ಯಾಕಂದ್ರೆ 50,000 ಇನ್ನೊಂದು 15 ದಿನ ಬದುಕ್ತಿರ್ತಾರೆ ಅಷ್ಟೇ. ಅದನ್ನ ಕಂಟಿನ್ಯೂ ಮಾಡ್ಕೊಳ್ಲೇಬೇಕು ಅಂತ ಅವ್ರು ಹೇಳ್ತಾರೆ. ಬಟ್ ಏನಿವೆ ಇದು ಇದು ತಗೊಂಡ್ಮೇಲೆ ಕ್ರಿಯೇಟಿನ್ ಏನು ಎಷ್ಟು ಡೌನ್ ಆಯಿತು? 8.2 ಇಂದ ಈಗ ಎಷ್ಟಾಗಿದೆ? 8.2 ಇಂದ 7.8 ಬಂತು. 7.8 ಬಂತು. 7.8 ಬಂದಾಗ ನಿಮ್ಗೆ ಹೇಳಿದೆ, ತೋರಿಸ್ದೆ ಬಂದು ಪರವಾಗಿಲ್ಲಪ್ಪ ಅಂತಂದ್ರು. ಆಮೇಲೆ ಇನ್ನೂ ಕಮ್ಮಿ ಆಗಬೇಕು ಅಂತಂದ್ರು. ಆಮೇಲೆ ನೆಕ್ಸ್ಟ್ ಮಂತ್ ಟೆಸ್ಟ್ ಮಾಡಿದಾಗ 7.2 ಬಂತು. 7.2 ಬಂದ್ಮೇಲೆ ಮನಸ್ಸಿಗೆ ಒಂದು ಹೋಪ್ ಬಂತು. ಪರವಾಗಿಲ್ಲಪ್ಪ, ಇದು ಕೆಲಸ ಮಾಡ್ತಾ ಇದೆ. ನನಗೆ ನನ್ನ ಸೇರಿದಲ್ಲೇ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂತು, ಸ್ವಲ್ಪ ಕ್ಯೂರ್ ಆಗ್ತಾ ಇದೆ, ಚೆನ್ನಾಗಿದ್ದೀನಿ ಅಂತ. ಆಮೇಲೆ ಹಿಂಗೆ ಇದ್ದಂಗೆ ಇದೇ ಫಾಲೋಅಪ್ ಮಾಡಿ, ನೀವು ಹೇಳಿದ ಡಯಟ್ನ ಫಾಲೋಅಪ್ ಮಾಡ್ಕೊಂಡು ಬಂದೆ. ಹೋದ ತಿಂಗಳು ಈ ಒಂದು ವಾರದಲ್ಲಿ ಟೆಸ್ಟ್ ಮಾಡಿದಾಗ 5.4 ಬಂತು. ಓಹೋಹೋ, ಹಂಗಾದ್ರೆ ನಿಮಗೆ 8.5 ಇಂದ 5.4 ಬಂದ್ಬಿಡ್ತು. ಇದು ಬಿಫೋರ್ ಡಯಾಲಿಸಿಸ್, ಆಫ್ಟರ್ ಡಯಾಲಿಸಿಸ್? ಹೌದು. ಅಂದ್ರೆ ಡಯಾಲಿಸಿಸ್ ಮುಂಚೆ ಮಾಡಿಸಿದ್ದ ಇದು 5.4? ಹೌದು ಸರ್, ಹೌದು ಸರ್. ವೆರಿ ಗುಡ್, ವೆರಿ ಗುಡ್. ಡಯಾಲಿಸ್ ಮಾಡ್ತಾ ಇದ್ದೀನಿ, ವಾರಕ್ಕೆ ಒಂದ್ಸಲ ಒಂದೊಂದ್ಸಲ ಮಿಸ್ ಮಾಡ್ಕೊಳ್ತೀನಿ, ಅವ್ರಿಗೆ ಹೇಳ್ತೀನಿ. ಅವ್ರಿಲ್ಲ, ಕಡ್ಡಾಯವಾಗಿ ಬರ್ಲೇಬೇಕು ನೀವು ಅಂತ ಹೇಳ್ತಾರೆ. ನಾನು ಯಾಕೆ ಕಡ್ಡಾಯವಾಗಿ ಬರ್ಬೇಕು, ನಾನು ಚೆನ್ನಾಗಿದ್ದೇನೆ. ವೆರಿ ಗುಡ್. ಇಲ್ಲ, ನಾವು ನಿಮ್ಮ ಆರೋಗ್ಯ ದೃಷ್ಟಿಯಲ್ಲಿ ನಾವು ಮಾಡಲೇಬೇಕು ಅಂತಾರೆ. ಆರೋಗ್ಯ ದೃಷ್ಟಿಯಿಂದ ಈಗ ಇದೆಲ್ಲ ನೋಡಿ, ರಿಪೋರ್ಟ್ ಹೇಗಿದೆ ಸರ್? ಪರವಾಗಿಲ್ಲ, ಯಾಕಂದ್ರೆ ಯೂರಿಕ್ ಆಸಿಡ್ ನಾರ್ಮಲ್ ಆಗಿದೆ, ಆಮೇಲೆ ಯೂರಿಯಾನು ನಾರ್ಮಲ್ ಆಗಿದೆ, ಆಮೇಲೆ ಹಿಮೋಗ್ಲೋಬಿನ್ ಆಲ್ಮೋಸ್ಟ್ ಚೆನ್ನಾಗೇ ಇದೆ. ಆಮೇಲೆ ಬರೀ ಕ್ರಿಯೇಟಿನ್ ಏನಿದೆ, ಇದು ಇಲ್ಲೊಬ್ಬರು ಡಾಕ್ಟರ್ ಪ್ರತಾಪ್ ಕುಮಾರ್ ಅಂತಿದ್ದಾರೆ, ಅವರು ಇನ್ಸ್ಟಿಟ್ಯೂಟ್ ಆಫ್ ವೆಟರ್ನರಿ ಸೈನ್ಸಲ್ಲಿ ಡೀನ್ ಆಗಿದ್ದರು ಬೀದರಲ್ಲಿ. ಸೊ ಅವರು ಇವನ್
6.78 ಇತ್ತು, 7 ಇತ್ತು. ಆದರೂ ಅವರು ಡಯಾಲಿಸಿಸ್ ಮಾಡ್ಕೊತಾ ಇರಲಿಲ್ಲ, ಬರೀ ಮಾತ್ರೆಗಳಲ್ಲಿದ್ದರು. ಆಮೇಲೆ ಇಂದ ಔಷಧಿ ಕುಡಿದ ಮೇಲೆ ಅದು ಎಷ್ಟು 5.75 ಬಂತು. ಅಫ್ಕೋರ್ಸ್ ಅದಾದಮೇಲೆ ಪಾಪ ಅವ್ರ ಆಕ್ಸಿಡೆಂಟ್ ಆಗಿತ್ತು, ಹೆಡ್ ಇಂಜುರಿ ಆದಾಗ ಅವರು ಆಪರೇಷನ್ ಮಾಡಿಸ್ಕೊಳ್ಳೋತ್ತ ಮತ್ತೆ ಕಿಡ್ನಿ ಇದಾಗಿ ಡಯಾಲಿಸಿಸ್ ಹೋಗಬೇಕಾಯ್ತು. ಸೊ ಹಂಗೆ ಈಗ ನನಗೆ ಆ ಪಾಯಿಂಟ್ ಬಂದ್ಮೇಲೆ ಮೊದಲು ಸ್ವಲ್ಪ ಓಡಾಡೋದಕ್ಕೂ ಭಯ ಬರ್ತಾ ಇತ್ತು, ಯಾಕಪ್ಪ ಓಡಾಡಿದ್ರೆ ಏನಾಗುತ್ತೋ, ಏನಾದ್ರು ಸತ್ತು ಓಡಾಡ್ತೀನಿ. ಈಗ ಒಬ್ಬನೇ ಆರಾಮಾಗಿ ಓಡಾಡ್ತೀನಿ, ಆಯಾಸ ಏನಿಲ್ಲ. ಒಂದು ಅಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಒಂದು ಬರ್ತದೆ, ಬ್ರೀತಿಂಗ್ ಪ್ರಾಬ್ಲಮ್ಗೆ ಇನ್ಹೇಲರ್ ಒಂದು ಹಾಕೊಳ್ತೀನಿ, ಅದಾಕೊಂಡ್ರೆ ಏನು ತೊಂದರೆ ಏನಿಲ್ಲ. ಬಟ್ ಇದನ್ನು ಹೊಟ್ಟೆನು ಕಮ್ಮಿ ಆಗಿದೆ, ವೆಯ್ಟು ಕಮ್ಮಿ ಆಗಿದೆ. ಇವಾಗ 4-5 ತಿಂಗಳಿಂದ ಏನು ವೆಯ್ಟು ಇದೆಯೋ ಆ ವೆಯ್ಟ್ ಇಂದ ಒಂದು 1/2 ಕೆಜಿಗಿಂತ ಜಾಸ್ತಿ ಹೋಗ್ತಾ ಇಲ್ಲ, 1/2 ಕೆಜಿಗಿಂತ ಕಮ್ಮಿ ಬರ್ತಾ ಇಲ್ಲ. 100 ಗ್ರಾಮ್ 200 ಗ್ರಾಮ್ ಜಾಸ್ತಿ ಆಗುತ್ತೆ, ಇಲ್ಲ ಇನ್ನ ಕಮ್ಮಿ ಆಗುತ್ತೆ. ವೆರಿ ಗುಡ್. ಈಗ ಮುಖ ನೋಡಿದ್ರೆ ಗೊತ್ತಾಗ್ತಿರ್ತೀನಿ ನಿಮ್ಗೆ ಒಳ್ಳೆ. 78-77 ಕೆಜಿ ಇದ್ದು ಈಗ 61.31 ಬಂದಿದೆ. ವೆರಿ ಗುಡ್. 1.1 ವರೆಗೆ. ವೆರಿ ಗುಡ್, ವೆರಿ ಗುಡ್. ಅದರಿಂದ ಈಗ 4-5 ತಿಂಗಳಿಂದ ತಗೊಳ್ತಾ ಇದ್ದೀನಿ ಸರ್. ವೆರಿ ಗುಡ್. ನನಗೆ ಚೆನ್ನಾಗಿ ಆಗಿದೆ, ಆಗ್ತಾ ಇದೆ ಕೂಡ. ಇನ್ನು ಅವನು ಏನಂದ್ರೆ ನನ್ನ ಒಂದು ಅನಿಸಿಕೆ ಏನಂದ್ರೆ 0 ಪಾಯಿಂಟ್ ಬಂದ್ಬಿಟ್ರೆ ನೀವ್ ಹೇಳಿದ ಪ್ರಕಾರ ನಾನು ಹೇಳ್ತೀನಲ್ಲ, ಜೈನರು ಮುನಿಗಳಿರ್ತಾರಲ್ಲ ಅಂದರೆ ಗುರುಗಳು, ಅವರು ಏನೋ ಒಟ್ಟಲ್ಲಿ ಶರೀರ ಇರಬೇಕು ಅಂತ ಏನೋ ತಿಂತಾರೆ. ಹಂಗೆ ನೀವು ಡಯಟ್ ಮಾಡಿಬಿಟ್ರೆ ಎಣ್ಣೆ ಬೆಣ್ಣೆ ತುಪ್ಪ ಮತ್ತು ಉಪ್ಪು ಖಾರ ಆ ಉಪ್ಪನ್ನ ಕಂಟ್ರೋಲ್ ಮಾಡಿಬಿಟ್ರೆ ಭಾರಿ ಫಾಸ್ಟ್ ಆಗತ್ತೈತೆ. ಈಗಂತೂ ನಾ ಭಾರಿ ಚೆನ್ನಾಗಿದೆ, ಈವನ್ ನಿಮ್ಮ ಮುಖ ನೋಡಿದ್ರು ಭಾರಿ ಚೆನ್ನಾಗಿದೆ ಈಗ, ಯಾಕೆಂದ್ರೆ ಅದರಲ್ಲೇ ಗೊತ್ತಾಗುತ್ತದೆ ಫೇಸ್ ಇಸ್ ದ ಏನೋ ಇಂಡೆಕ್ಸ್ ಆಫ್ ದಿ ಹೆಲ್ತ್ ಅಂತ. ಈಗ ನಿಮಗೆ ಗೊತ್ತಾಗುತ್ತೆ ಅಂದರೆ ಶರೀರದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಆರಾಮಿದ್ದೀನಿ. ಈಗ 4 ತಿಂಗಳಿಂದ ತಗೊಂಡಿದ್ದಾಗ ಆ ಪಾಯಿಂಟ್ ಬಂದಿದೆ. ನನಗೆ ಅನಿಸ್ತದೆ ಮುಂದಿನ ತಿಂಗಳು ಟೆಸ್ಟ್ ಮಾಡಿದಾಗ 0.1-1.2 ಬಂದ್ರು, ಕಂಪ್ಲೀಟ್ ಡಯಾಲಿಸ್ ನಿಲ್ಲಿಸ್ಬಿಡೋಣ ಅಂತ ನನ್ನ ಮನಸ್ಸಿಗೆ ಅನಿಸ್ತದೆ. ವಂಡರ್ಫುಲ್. ನಿಲ್ಲಿಸ್ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡೋಣ. ವೆರಿ ಗುಡ್, ವೆರಿ ಗುಡ್. ಮಾಡ್ರಿ, ಒಟ್ಟಿನಲ್ಲಿ ಎಷ್ಟೋ ಜನಕ್ಕೆ ಹೋಪ್ಸ್ ಬರ್ತೈತೆ. ನಿಮ್ಮ ಸಲಹೆ ಒಂದು ಬೇಕು. ನಂದು ಇಷ್ಟೇನೆ, ಕಾಲು ಊತ ಬರಬಾರ್ದು, ಚೆಸ್ಟಲ್ಲಿ ವಾಟರ್ ರಿಟೈನ್ ಆಗಬಾರ್ದು, ಆಮೇಲೆ ಇದು ಏನೋ ನಿಮಗೊಂಥರ ಅನೀಸ್ನೆಸ್ ಆಗಿರಬಾರ್ದು, ಆಮೇಲೆ ಒಂದ ಚೆನ್ನಾಗಿ ಬರಬೇಕು. ಹಂಗಿತ್ತು ಅಂತಂದರೆ ಎಷ್ಟೋ ಜನ ಪೇಷಂಟ್ ನೋಡ್ತಾ ಇದ್ದೀನಿ, 7-8 ಕ್ರಿಯೇಟಿನ್ ಇರೋರನ್ನ ಏನು ಡಯಾಲಿಸಿಸ್ ಮಾಡಿಸ್ಕೊತಿಲ್ಲ, ಹಂಗೆ ಡಯಟ್ ಮಾಡ್ತಿದ್ರೆ ಹಂಗೆ ತೊಗೊಳ್ತಿದ್ರೆ ಚೆನ್ನಾಗಿರಾಗ್ತದ್ರೆ. ಹಾಗಾಗಿ ರಾತ್ರಿಗೆ ಒಂದು 2 ಸಲ ಮಾಡ್ಸಲ್ಲ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮೋಷನ್ಗೆ ಬೆಳಿಗ್ಗೆ ಮತ್ತೆ ಮಧ್ಯದಲ್ಲಿ ಒಂದ್ಸಲ ಅದು ಕ್ಲೀನಾಗಿ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಏನು ನನ್ನ ಸಮಸ್ಯೆ ಅಂದರೆ ಈ ಡಯಾಲಿಸ್ನಲ್ಲಿ ಯಾಕೆ ಕಡ್ಡಾಯ ಮಾಡ್ತಾರೆ? ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ 2 ಸಲ 3 ಸಲ ಮಲ್ಕೊಳ್ಳೋ ತೊಂದರೆ ಏನಿಲ್ಲ. ಚೆನ್ನಾಗಿದ್ರು ಚೆನ್ನಾಗಿದ್ದು ನೀನ್ ಕಡ್ಡಾಯ ನೀವು ಡಿಸಿಷನ್ಸ್ ತಗೊಳ್ಳೋದನ್ನ ಅದಕ್ಕೆ ಮನಸ್ಸು ತುಂಬಾ ಅದೊಂದು ಭೂತ ಹಿಡ್ಕೊಂಡಂಗೆ. ಆ ಭೂತ ಯಾವಾಗ ಡಯಾಲಿಸ್ ಅನ್ನ ಭೂತ ಹೋಗುತ್ತಾ ಇನ್ನೂ ಬೇಗ ಕ್ಯೂರ್ ಆಗ್ತಾರೆ. ನಿಮ್ಮ ಒಂದು ಹಾರೈಕೆ ನಿಮ್ಮ ಮದ್ದಿಂದ ತುಂಬಾ ಚೆನ್ನಾಗಿ ಸಾವಿರಾರು ಜನಕ್ಕೆ ಜನಕ್ಕೆ ಆಗ್ಬೋದು. ಈಗ ನನ್ನ ಅನಿಸಿಕೆ ಪ್ರಕಾರ ಚೆನ್ನಾಗಿ ಆಗ್ತಾ ಇದೆ. ವೆರಿ ಗುಡ್, ಥ್ಯಾಂಕ್ಸ್ ಅಪ್ಪ.